ನಿಮ್ಮ ಹೆಸರು ಹೇಳಿ? ಪ್ರಕಾಶ್ ಅಂತ. ಯಾವ ಊರು ಇದು? ಟಿ ಅಗ್ರಹಾರ. ರಾಜನ ಕುಂಟೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 2 ಕಿಲೋಮೀಟರ್ ಆಗುತ್ತೆ. 2 3 ಕಿಲೋಮೀಟರ್ ಆಗುತ್ತೆ. ಯಾವ ಹೋಬಳಿ? ಜಾಲ ಹೋಬಳಿ. ಜಾಲ ಹೋಬಳಿ ಬರುತ್ತಾ? ಸರಿ, ಮನೆ ಹುಟ್ಟಿರೋ ಎಮ್ಮೆ ಏನ ಇದು? ಆ ಮನೆಯಲ್ಲಿ ಹುಟ್ಟಿರೋದು. ಪಡ್ಡೆ? ಎಷ್ಟು ವರ್ಷ ಇರಬಹುದು ಇದಕ್ಕೆ? ಇದು 2.5 ವರ್ಷ. 2 ವರ್ಷ ಆಗಿದೆ. ಈಗ ಫಲ ಆಗಿದೆ? 7 ಕೊಡ್ಸಿದೀರಾ? 7 ಕೊಡ್ಸಿದೀರಾ? ಕೋಣ ಕೊಡ್ಸಿದೀರಾ? 7 7 7 ಎಷ್ಟು ದಿನ ಆಗಿದೆ ಫಲ ಆಗಿ? 1.5 ತಿಂಗಳು ಆಗಿದೆ. 1.5 ತಿಂಗಳು ಆಗಿದೆ. ಹಾ ಹಾ. ನಿಮ್ಮ ಮಾಮೂಲಿ ನಾಟಿ ಎಮ್ಮೆಗೆ ಇದು ಹುಟ್ಟಿರೋದು? ಇದು ನಾಟಿ ಎಮ್ಮೆಲ್ಲೇ ಹುಟ್ಟಿರೋದು. ಒಳ್ಳೆ ಜಾತಿಯಲ್ಲಿ ಹುಟ್ಟಿದೆಯಲ್ಲ? ಮುರ್ರಾ ಚೆನ್ನಾಗಿ ಬಂದಿದೆ. ಒಳ್ಳೆ ಇನ್ನ ಅಲ್ಲಾಗಿಲ್ವಾ? 4 ಕಲ್ ಆಗಿದೆ. 4 ಕಲ್ ಆಗಿದೆಯಾ? ಹಾ. 2 ವರ್ಷಕ್ಕೆ 4 ಕಲ್ ಆಗಿಬಿಡಿದ್ಯಾ? ಎಮ್ಮೆ ಬೇಗ ಬಂದ್ಬಿಡುತ್ತೆ. ಬರುತ್ತಾ? ಕೈ ತಿಂಡಿ ಏನು ಕೊಡ್ತಾ? ಬೋಸ ಫೀಡ್. ಫೀಡ್ ಮೇನ್ ಆಚೆಕಡೆ ಮೇಯೋದು? ಹಾ ಆಚೆ. ಹಾ. ಇದ್ರಮ್ಮ ಎಷ್ಟು ಹಾಲು ಬರುತ್ತೆ? ಅದರಲ್ಲಿ ಟೈಮ್ಗೆ 6-6 ಲೀಟರ್ ಬರುತ್ತೆ. 6-6 ಬರುತ್ತಾ? ಕರುಗೆ ಬಿಟ್ಟು ಡೈರಿಗೆ 6-6 ಲೀಟರ್ ಒಂದು ಟೈಮ್ಗೆ ಬರುತ್ತೆ. ಎಮ್ಮೆ ಇದರಲ್ಲಿ? ಹಾ. ಹೌದಾ? ಪರವಾಗಿಲ್ಲ, ಒಳ್ಳೆ ಹಾಲು ಬರುತ್ತೆ. ಈಗ ಅದು ಕರುಗೆ 1 ವರ್ಷ ಆಗಿದೆಯಾ? ಇನ್ನೂ ವರ್ಷ ಆಗಿಲ್ಲ, ಒಂದು 5 ತಿಂಗಳು ಏನಾಗಿದೆ. ಹೌದಾ? ತಿರುಗಾ ಫಲ ಇದಾಗಿದೆ ಇಡ್ತ? ಈಗ ಕೊಡ್ಸಿದ್ದೀರಿ? ಕೊಡ್ಸಿದ್ದೀನಿ. ಒಂದು 15 ದಿವಸ ಆಗಿದೆ. ಹೌದಾ? ಇಲ್ಲ, ಡೈರಿಯಲ್ಲೇ ಕೊಡ್ತಾರಾ ಅಥವಾ ಹಾಸ್ಪಿಟಲ್ ಇದೆಯಾ ಅಲ್ಲಿ? ಇಲ್ಲ, ಡೈರಿಯಿಂದಾನೆ ಕೊಡ್ತಾರೆ. ಇದನ್ನ ಸೂಪರ್ ಆಗಿ ಹುಟ್ಟಿದೆ ಇದು. ಏನು ಕೊಡೋದಿಲ್ಲ ಎಮ್ಮೆಗಳು? ಇಲ್ಲ, ಕೊಡೋದಿಲ್ಲ ಮನೆಗೆ ಅಷ್ಟೇ. ಇನ್ನ ಮೂರನೇ ಸುಲಿಗೆ ನಾಲ್ಕನೇ ಸುಲಿಗೆ ಒಳ್ಳೆ ವಿ ಸೈಜು ಒಳ್ಳೆ ಹಾಲು ಬರ್ಬೋದು. ಇದು ಒಂದು 5 ಲೀಟರ್ ಹಾಲು ಮೇಲೆ ಬರ್ಬೋದಲ್ಲ? ಸ್ಟಾರ್ಟಿಂಗ್ ಒಂದು 5 ಲೀಟರ್ ಬರುತ್ತೆ. ಬರುತ್ತಾ? ಎಮ್ಮೆ ಪರವಾಗಿಲ್ಲ, ನಾಟಿ ಕ್ರಾಸ್ ಆದ್ರೂ ನಿಮ್ದು 6 ಲೀಟರ್ ಎಮ್ಮೆ ಹಾಲು ಬರುತ್ತೆ ಅಂದ್ರೆ ಒಳ್ಳೆ. ಇದು ಇದರದ್ದು ಈಗ ಅಜ್ಜಿ ಇದೆಯಲ್ಲ, ಅದು 8 ಸೋಲಿದಿತ್ತು, ಅದು ಟೈಮ್ಗೆ 5-5 ಲೀಟರ್ ಹಾಲು ಬರೋದು. ಅದರಲ್ಲ 9ನೇ ಸೋಲು ಕೊಟ್ಟರೆ ಅದು 70,000 ಕೊಟ್ಬಿಟ್ರ. ಈಗ 2 ಎಮ್ಮೆ ಒಂದು ಕರು ಇದೆ, ಇದು 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 ಸೇರಿ 2 ಇದೆ, ಒಂದು ಕರು. ಇದ್ರ ತಂಗಿ? ಇದ್ರ ತಂಗಿ. ಎಲ್ಲ ಮನೆಗೆ ಹುಟ್ಟಿರವೆ? ಯಾವ ತಂದಿಲ್ಲ. ಅಂದ್ರೆ ಹಳೆ ಕಾಲ ಸಂತತಿ ಹಂಗೆ ಬೆಳ್ಕೊಂಡ್ ಬಂದಿದೆ. ನೀವು ಯಾವ್ದು ತಂದಿಲ್ಲ ಮುದ್ದಲ್ಲಿ?